वाला हज्जा है, झटका वाला हज्जा है। केंद्र सरकार के, केंद्र सरकार के अधिकार। हेलो ಅಲ್ಲಪ್ಪ, ನೀವು ಇವರು ಸಿದ್ದರಾಮಯ್ಯನವರು ಒಳ್ಳೆಯ ಮನುಷ್ಯ, ಬಡವರ ಮನುಷ್ಯ, ಬಡವರು ಜಾತಿ ಭೇದ ಇಲ್ಲದ ಮನುಷ್ಯ ಸಿದ್ದರಾಮಯ್ಯನವರು. ಬಿ ಜೆ ಪಿ ಅವರು ಜಾತಿ ಭೇದ ಅನ್ಯಾಯ ಮಾಡಿದ್ದೀರಿ. ನೀವು ಜಾತಿ ಭೇದ ಮಾಡಿ ಅನ್ಯಾಯ ಮಾಡಿದ್ದೀರಿ ರೈತರಿಗೆ, ನೀವು ದೇಶಕ್ಕೆ ದೋಷ ಮಾಡಿದ್ದೀರಿ. ನೀವು ನಿಮ್ಮ ಪಾರ್ಟಿಯವರಾದರೆ ಎತ್ತೀರಿ, ಅವ್ರ ಪಾರ್ಟಿ ಹೋದ್ಲಡಿ ಇಳಿಸ್ತೀರಿ. ನೀವು ಮೋಸ ಮೋಸ ಮೋಸ. ಮುಖ್ಯಮಂತ್ರಿಗಳೇ, ಎಲ್ಲರೂ ನಿಮ್ಮಿಂದ ನಾವು ಇಡೀ ಕರ್ನಾಟಕ ಜನ ಇದ್ದೀವಿ. ನೀವೇನು ಹೆದರ್ಬೇಕಾಗಿಲ್ಲ. ನೀವು ನಾವು ಪ್ರೀತಿಯಿಂದ ಮನಸ್ಸಿಂದ ಪ್ರೀತಿಯಿಂದ ಗೆಲ್ಲಿಸಿದ ಮುಖ್ಯಮಂತ್ರಿ ನೀವು. ಯಾರೋ ದುಷ್ಟ ಏನು ಮಾಡೋಕ್ಕಾಗಲ್ಲ ನಿಮಗೆ. ಅದು ಏನೋ ಶಾಸ್ತ್ರ ಹೇಳ್ತಾರ, ಆ ಬಿ ಜೆ ಪಿ ಅವರು ಜೆ ಡಿ ಎಸ್ನ ಒಳ್ಳೆಯವರಾದರೆ ನಿಮ್ಮ ಆದರ್ಶಗಳಾಗಿ ನಿಮ್ಮನ್ನು ಪಾರ್ಲಮೆಂಟ್ ರಾಜಕೀಯ ಮಾಡೋಕ್ಕವರು. ನಿಮ್ಮ ವಿರುದ್ಧಾದರೆ ಶತ್ರು ಬೆಳೆಯೋಕ್ಕಾಗಲ್ಲ ನಮ್ಮ ಕರ್ನಾಟಕದಾಗ. ಅವ್ರು ರಾಜಕೀಯ ಮಾಡಲ್ಲ ಈ ಥರ ದುಷ್ಟ ಬುದ್ಧಿಯಿಂದ. ಅದೇನೋ ಶಾಸ್ತ್ರ ಇದೆ, ಹಿರಿಯರು ಗಿಳಿಗೆ ಊಟ ಆಡಿದ್ರೆ ಹಣ್ಣು ತಿನ್ನೋದು ಕಲಿಸೈತಿ ಅಂತೆ, ಕಾಗಿ ಊಟ ಏನೈತಿಲ್ಲ ಆ ಟೈಪ್. ಅದು ರಾಜ್ಯಪಾಲರಿಗೆ ಹೇಳೋದೇನಂದ್ರೆ, ಇದು ನಮ್ಮದು ಪ್ರಜಾಪ್ರಭುತ್ವ ದೇಶ. ರಾಜ್ಯಪಾಲರಿ, ಸಂವಿಧಾನ ಪ್ರಕಾರ ನೀವು ಇಲ್ಲಿ ಸೇವೆ ಮಾಡಿರಿ. ನಾವು ಕರ್ನಾಟಕದಾಗ ನಾವು ಮನಸಾರೆ ನಾವು ಪ್ರೀತಿಯಿಂದ ನಾವು ಸಿದ್ದರಾಮಯ್ಯ ಗೆಲ್ಲಿಸಿದ್ದೀವಿ. ಅವರು ಅಧಿಕಾರ ಮಾಡಲ್ಲ 5 ವರ್ಷ. ನೀವು ನಿಮ್ಮ ನೀವು ಒಳ್ಳೆಯ ಮನಸ್ಸಿಂದ ಈ ಥರ ಎಲ್ಲ ಮಾಡೋದು ಸರಿಯಲ್ಲ. ಕರ್ನಾಟಕದ ಸಿದ್ದರಾಮಯ್ಯನವರಿಗೆ ಗೋಸ್ಕರ ನಾವು ಬಂದಿದ್ದೀವಿ. ಯಡಿಯೂರಪ್ಪ ಅವರಿಗೆ, ಕುಮಾರಸ್ವಾಮಿಗೆ ಮಾನ ಮರ್ಯಾದೆ ಇದ್ರೆ ಫಸ್ಟು ಮನೆಯಲ್ಲಿ ಕುತ್ಕೋಬೇಕು. ನಮ್ಮ ಸಿದ್ದರಾಮಯ್ಯನವರು ಇಳಿಸ್ಬೇಕಂತ ಇದ್ರಲ್ಲ, ನೀವು ಎಷ್ಟೆಷ್ಟು ಎಕರೆಗಳು ಹೊಡೆದಿಲ್ಲ, ಎಷ್ಟೆಷ್ಟು ಹಗರಣಗಳು ಮಾಡಿಲ್ಲ, ಎಷ್ಟೆಷ್ಟು ಜೊತೆ ಮಂತ್ ಎಮ್ ಎಲ್ ಎನ ಕರ್ಕೊಂಡೋಗಿಲ್ಲ. ನೀವೆಲ್ಲ ಮಾಡೋದು ಸರಿ, ನಾವು ಮಾಡಿದ್ರೆ ತಪ್ಪ ಅಲ್ಲ ರೀ. ಇಡೀ ಕರ್ನಾಟಕದಲ್ಲಿ ಅದನ್ನ 5 ಸತಿ ಹಣಕಾಸು ಇದು ಮಾಡವ್ರೆ, ಅದನ್ನು ಯಾರ್ರೀ ಮಾಡ್ತಾರೆ? ಮಾಡಕ್ಕೆ 15 ಸತಿ ಬಜೆಟಲ್ಲಿ ಮನ್ನಣೆ ಮಾಡವ್ರೆ ನಮ್ಮ ಸಿದ್ದರಾಮಯ್ಯನವರು. ಇದನ್ನ ಆ ಥರ ಮಾಡೋಂಗಿಲ್ಲ. ಎಷ್ಟೋ ಮಾಡ್ಬೋದಾಯ್ತು, ಎಷ್ಟೋ ಬಂಗ್ಲೆ ತಗೋಬೇಕಿತ್ತು, ಎಷ್ಟೋ ಅಲ್ಲಿಗಲ್ಲೇ ಕೊಕ್ಕೋಬೇಕಾಯ್ತು. ರಾಜ್ಯಪಾಲ ಅವರಿಗೆ ಡೆಲ್ಲಿಗೆ ಬರ್ತೀವಿ, ಬೆಂಗಳೂರಿಂದ ಇಲ್ಲ ಹಳ್ಳಿ ಹಳ್ಳಿಯಿಂದ ಅದು ಬೆಂಗಳೂರಿಂದ ಬಂದು ಅಲ್ಲಿಂದ ಬಂದು ಡೆಲ್ಲಿಯಲ್ಲಿ ಮುತ್ತಿಗೆ ಹಾಕೋವರೆಗೂ ರಾಜ್ಯಪಾಲ ಇದನ್ನ ವಾಪಸ್ ತಗೊಂಡಿಲ್ಲ ಅಂದ್ರೆ ಭಾರಿ ಹೋರಾಟ ಮಾಡ್ತೀವಿ. ಅವ್ರು ಏನೇನು ತೋರ್ತೀವಿ. ಜೈ ಜೈ ಕರ್ನಾಟಕ. ಪಾಲ್ಗೊಳ್ಳದಿಂದ ರವಿ ಸರ್. ಏನು ಇವಾಗ ಸಿದ್ದರಾಮಯ್ಯನ ತೇಜವಾದ ಮಾಡ್ಬೇಕಂತ ಈ ಬಿ ಜೆ ಪಿ ಜೆ ಡಿ ಎಸ್ ಭ್ರಷ್ಟರು ಭ್ರಷ್ಟರು ಇದಾರೆ. ಅವರು 7-8 ಚಂದ್ರ ಆರೋಪ ಇದೆ. 7-8 ಚಂದ್ರ ಪ್ರಾಸಿಕ್ಯೂಷನ್ ಕೊಟ್ಟಿಲ್ಲ. 6 ತಿಂಗಳು 8 ತಿಂಗಳಾಯ್ತು, 108 ಹಗರಣಗಳಿವೆ. ಅವ್ರನ್ನ ಕೊಡದೇ ಒಂದು ಸೈಟು, ಬರೀ ಒಂದು ಸೈಟ್ ವಿಚಾರವಾಗಿ ಮೂಢ ವಿಚಾರವಾಗಿ ತಗೊಂಡು ಸಿದ್ದರಾಮಯ್ಯನವ್ರನ್ನ ಹತ್ತಿಕ್ಬೇಕು. ರಾಜಕೀಯವಾಗಿ ಅವ್ರನ್ನ ಮುಗಿಸಿದ್ರೆ ಮುಂದಿನ ದಿನಗಳಲ್ಲಿ ನಮಗೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಅವರಿಗೆ ಲಾಭ ಆಯ್ತದೆ. ಒಬ್ಬ ಧೀಮಂತ ನಾಯಕ, ಅವರು ಕಳಂಕರಹಿತ ರಾಜಕಾರಣಿ, ಯಾವುದೇ ಕಳಂಕ ಇಲ್ಲದ ರಾಜಕಾರಣಿ. ಅವ್ರಿಗೆ ಈ ಥರ ಷಡ್ಯಂತ್ರ ಮಾಡಿ ಅವ್ರನ್ನ ಇಳಿಸ್ಬೇಕು ಅವರ ಉದ್ದೇಶ. ಆ ಉದ್ದೇಶ ಕರ್ನಾಟಕದಲ್ಲಿ ನಡೆಯಲ್ಲ. ಆ ಮೋದಿ ಅದು ಅಮಿತ್ ಶಾ ಅವ್ರದ್ದು ಕರ್ನಾಟಕದಲ್ಲಿ ಅವರ ರಾಜಕಾರಣ ಬೇರೆ ಕಡೆ ಮಾಡಿರ್ಬೋದು, ಕರ್ನಾಟಕದಲ್ಲಿ ನಡೆಯೋದಿಲ್ಲ ಸರ್. ಸಿದ್ದರಾಮಯ್ಯನವರು ಅವ್ರ ಹೆಂಡತಿಯ ಮೂಡೋದವರು ಹೆಂಡತಿ ಜಮೀನ ಅಕ್ವೈರ್ ಮಾಡಿಕೊಂಡು ಅವ್ರ ಗಮನಕ್ಕೆ ತರದೆ ಅಕ್ವೈರ್ ಮಾಡ್ಕೊಂಡ್ರು. ಮೂಡೋದವರು ಭ್ರಷ್ಟಾಚಾರ ಮಾಡಿರೋದು. ಸಿದ್ದರಾಮಯ್ಯನವರು ಹೆಂಡತಿ ಜಮೀನನ್ನ ಅಕ್ವೈರ್ ಮಾಡಿಕೊಂಡು ಬದಲಿ ನಿವೇಶನ ಕೊಟ್ಟಿದ್ದಾರೆ. ಅದು ಹಗರಣ ಅಲ್ಲ, ಅದು ಅಕ್ರಮ ಅಲ್ಲ. ಅವರು ಯಾವುದೇ ಅಕ್ರಮ ಹಗರಣ ಮಾಡಿಲ್ಲ. ಈ ದೇಶದ ಜನಕ್ಕೆ ಅನ್ನ ಕೊಟ್ಟಂಥ ಧೀಮಂತ ನಾಯಕ, ಬಡಬಗ್ಗರಿಗೆ, ಕೂಲಿ ಕಾರ್ಮಿಕರಿಗೆ, ಎಲ್ಲ ವರ್ಗದ ಜನಗಳಿಗೆ ಇವತ್ತು ಅನುಕೂಲ ಮಾಡಿಕೊಟ್ರಂಥ ಒಬ್ಬ ಮುಖ್ಯಮಂತ್ರಿ ಇದ್ದರೆ ಅದು ಅರಸು ಅವರು ಬಿಟ್ಟರು. ಅರಸು ನಂತರ ಸಿದ್ದರಾಮಯ್ಯನವರು, ಅವರು 5 ವರ್ಷ ತುಂಬಿ 10ನೇ ವರ್ಷಕ್ಕೆ ಕಾಲಿಡ್ತಾರೆ ಮುಖ್ಯಮಂತ್ರಿಯಾಗಿ. ಒಳ್ಳೆಯ ಹೆಸರು ಬರ್ತದೆ ಹಿಂದುಳಿದ ನಾಯಕನಿಗೆ, ಅವ್ರನ್ನ ಹತ್ತಿಕ್ಬೇಕು. ನಾಡಿದ 20ನೇ ತಾರೀಕು 2:30 ವಿಚಾರಣೆ ಇದೆ. ಸಪೋಸ್ ಅಲ್ಲ ಸರ್, ಏನೂ ಅಲ್ಲ. ಅವ್ರ ಕೈಯಲ್ಲಿ ಎಫ್ಐಆರ್ ಮಾಡಿದ್ರೆ ಅದು ಕುತಂತ್ರದಿಂದ ಅವರ ಪ್ರಾಮಾಣಿಕ ಮಾಡೋಕ್ಕಾಗಲ್ಲ. ಒಂದು ಪೈಸದ ಹಗರಣ ಇಲ್ಲ ಅವ್ರದ್ದು. ರಕ್ತಕಾಂತಿ ಆಗುತ್ತೆ ಈ ದೇಶದಲ್ಲಿ, ರಕ್ತಕಾಂತಿ ಆಗುತ್ತೆ. ಅದಂತೂ ಬರೆದಿಟ್ಕೊಳ್ಳಿ. ಯಾವತ್ತೂ ಸಿದ್ದರಾಮಯ್ಯನವ್ರನ್ನ ಒಂದು ವರ್ಗದ ಸೀಮಿತ ನಾಯಕರಲ್ಲ, ಇಡೀ ಎಲ್ಲ ವರ್ಗದ ಬಡ ವರ್ಗದ ನಾಯಕರ ಅವರು ಸಿದ್ದರಾಮಯ್ಯನವರು. ಅದು ಮುಂದೆ ಯಾವುದೇ ಇದನ್ನು ಅವ್ರ ಮೇಲೆ ಮಾಡೋಕ್ಕಾಗಲ್ಲ ಅವರು. ಸರ್, ಬಿ ಜೆ ಪಿ ಜೆ ಡಿ ಎಸ್ ಕೆಲವು
ಗೆಲುವೇನು ಬೆರಳೆಣಿಕೆರಲ್ಲ, ತುಂಬ ಇದ್ದಾರೆ ಮಂತ್ರಿಗಳು ಮುಖ್ಯಮಂತ್ರಿಗಳು, ಅವ್ರ ಅಗ್ರಣನೇ ಬೇಕಷ್ಟೇವೆ. ಅವ್ರಿಗೆ ಪ್ರಾಸಿಕ್ಯೂಷನ್ ಅವ್ರಿಗೆ ಕೊಡಲಿ ರಾಜ್ಯಪಾಲರು. ರಾಜ್ಯಪಾಲರು ಏನು ಒಂದು ಪಕ್ಷ ಪರ ಮಾಡ್ತಾ ಇದ್ರು ಅವರು? ರಾಜ್ಯಪಾಲರು ಇದ್ರೆ ರಾಜ್ಯಭವನದಲ್ಲಿ ಯಾವುದೇ ಪಕ್ಷದ ಪರವಾಗಿ ಮಾಡೋಂಗಿಲ್ಲ, ಅವರು ಒಂದು ಪಕ್ಷದ ಪರ ಮಾಡೋಂಗಿಲ್ಲ. ಅವರು ಒಂದು ಜೆ ಡಿ ಎಸ್ ಬಿ ಜೆ ಪಿ ಕೈಗೊಂಬೆ ಆಗಿದ್ದಾರೆ ಸರ್. ಈ ಒಂದು ಪ್ರತಿಭಟನೆ ಕಾರ್ಯಕ್ರಮವನ್ನು ಇಡೀ ರಾಜ್ಯಾದ್ಯಂತ ಹಮ್ಮಿಕೊಂಡಿದ್ದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಇವತ್ತು ಪ್ರತಿಭಟನಾ ಕಾರ್ಯಕ್ರಮವನ್ನು ರಾಜ್ಯಪಾಲರ ವಿರುದ್ಧ ಮತ್ತು ಏನು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಸರ್ಕಾರಗಳು ಗೊತ್ತು ಗುರಿ ಇಲ್ಲದೆ ಕಾನೂನನ್ನು ಅಪವಿತ್ರ ಮಾಡಿ ಮಾನ್ಯ ರಾಜ್ಯಪಾಲರು ಏನು ಈ ರಾಜ್ಯದ ಪ್ರಾಮಾಣಿಕ ಮುಖ್ಯಮಂತ್ರಿಗಳಾದಂಥ ಶ್ರೀಮಾನ್ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ರವರ ಆಡಳಿತದಲ್ಲಿ ಎಲ್ಲ ಬಡವರಿಗೂ ಕೂಡ 5 ಗ್ಯಾರಂಟಿಗಳನ್ನು ಮಾಡಿದ್ದು ಅದರಂತೆ ನಿಷ್ಠೆಯಿಂದ ಈ ಸರ್ಕಾರ ನೀಡುತ್ತಿರುತ್ತೆ. ಆದರೆ ತರಾತುರಿಯಲ್ಲಿ ಕಾನೂನನ್ನು ಮಿತಿಮೀರಿ ಮಾನ್ಯ ರಾಜ್ಯಪಾಲರು ನೋಟಿಸನ್ನು ನೀಡಿದ್ದು, ನೀವು ಈ ಕೂಡಲೇ ರಾಜೀನಾಮೆ ಕೊಡ್ತಕ್ಕಂಥ ಒಂದು ಪ್ರಯತ್ನ ಮಾಡಲೇಬೇಕು. ಕಾನೂನು ಅಡಿಯಲ್ಲಿ ಸಿಲುಕಿಸಿಬಿಟ್ಟು ಕಾನೂನನ್ನು ಗಾಳಿಗೆ ತೂರಿ ಮಾನ್ಯ ರಾಜ್ಯಪಾಲರು ನೋಟಿಸನ್ನು ನೀಡಿರುತ್ತಾರೆ. ಅದಕ್ಕೆ ವಿರುದ್ಧವಾಗಿ ಎಲ್ಲ ದಲಿತ ಪರ ಸಂಘಟನೆಗಳು, ಇಡೀ ರಾಜ್ಯದ ಎಲ್ಲ ಕಾರ್ಮಿಕ ಸಂಘಟನೆಗಳು, ರೈತ ಬಂಧುಗಳು, ಎಲ್ಲ ಜನರು ಕೂಡ ಇವತ್ತಿನ ದಿನ ಒಕ್ಕೊರಲಿನಿಂದ ಈ ಕಾಂಗ್ರೆಸ್ ಸರ್ಕಾರ ದಿಟ್ಟತನದಿಂದ ಆಡಳಿತ ನಡೆಸ್ತಾ ಇದೆ. ಮಾನ್ಯ ಅಹಿಂದ ನಾಯಕರಾದಂಥ ಮಾನ್ಯ ಮುಖ್ಯಮಂತ್ರಿಗಳು ದಿಟ್ಟ ನಾಯಕರಾಗಿರ್ತಾರೆ. ಈ ರಾಜ್ಯದಲ್ಲಿ ಅನೇಕ ರೀತಿಯಾದಂಥ ಅನುಕೂಲಗಳನ್ನು ಮಾಡತಕ್ಕಂಥ ಸೌಕರ್ಯಗಳನ್ನು ಮಾಡತಕ್ಕಂಥ ವ್ಯವಸ್ಥೆಯನ್ನು ರೂಪಿಸಿಕೊಂಡು ಇಡೀ 5 ಗ್ಯಾರಂಟಿಗಳನ್ನು ಸತತವಾಗಿ ಜನರಿಗೆ ತಲುಪಿಸ್ತಕ್ಕಂಥ ಕೆಲಸ ಮಾಡ್ತಾ ಇರುತ್ತಾರೆ. ಆದರೆ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಏನು ಸಂವಿಧಾನ ಇದೆಯೋ ಆ ಸಂವಿಧಾನವನ್ನು ಕೂಡ ಬುಡಮೇಲು ಮಾಡುತ್ತಾ ಈ ದಿನ ರಾಜ್ಯಪಾಲರು ಗೊತ್ತು ಗುರಿ ಇಲ್ಲದೆ ಈ ರೀತಿ ನೀವು ರಾಜೀನಾಮೆಯನ್ನು ಕೊಡಬೇಕಾಗುತ್ತೆ ಅಂತೇಳಿ ಒಂದು ದಬ್ಬಾಳಿಕೆ ದೌರ್ಜನ್ಯ ಮಾಡಿ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಅವರು ಈ ಮುಖ್ಯಮಂತ್ರಿಗಳ ಮೇಲೆ ಇಲ್ಲದ ಸಲ್ಲದ ಆರೋಪಗಳನ್ನು ಮಾಡ್ತಾ ಇರ್ತಾರೆ. ಅದರ ವಿರುದ್ಧವಾಗಿ ನಾವು ಪ್ರತಿಭಟನೆಗೆ ಬಂದಿರಲಿ. ನಾವು ಚಿಂತಾಮಣಿ ತಾಲೂಕು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.